ನಮಸ್ಕಾರ ಇ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ರೈತರಿಗೆ ವಿದ್ಯುತ್ ಗ್ಯಾರಂಟಿ ನೀಡದ ಸರ್ಕಾರ ಬಹುಬೇಗ ಜನರಿಂದ ತಿರಸ್ಕೃತಗೊಂಡಿದೆ ಮಾಜಿ ಸಚಿವ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಮದುವೆಯಾದ ಎರಡೇ ದಿನಕ್ಕೆ ಗಂಡನಿಗೆ ಕೈಕೊಟ್ಟು ಪ್ರಿಯಕರನೇ ಬೇಕೆಂದು ಪ್ರಿಯಕರನ ಮನೆ ಮುಂದೆ ಕುಳಿತು ಪ್ರತಿಭಟನೆ बिग बॉस के ग्रैंड एंट्री कोटा शासक प्रदीप ईश्वर ते राज्यात्यंत टॉक कणदल्ले उळितार बाइक नल्ली तेरळुत्तिद्दवनन्नु हच्चु हाकि मारकास्त्रगळिंद कोच्ची कोले माडि फरारियाद दुष्कर्मिगळु काडु हगले नडेद कोलेगे बेच्चि बिद्द जनते वार्तेगळ विवर ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೈತರಿಗೆ ಕೇವಲ 2 ಗಂಟೆಗಳ ಲೋಡ್ ಶೆಡ್ಡಿಂಗ್ ವಿದ್ಯುತ್ ನೀಡುತ್ತಿದೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನೀಡುತ್ತಿದ್ದ 4000 ಪ್ರೋತ್ಸಾಹಧನ ನಿಲ್ಲಿಸಿದೆ ಜಿಲ್ಲೆಯ ಜೀವನಾಡಿ ಚಿಮೋಲ್ ಮೆಗಾ ಡೈರಿ ಪ್ರತ್ಯೇಕಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಒಬ್ಬ ಎಂಎಲ್ಎ ಆದವನು ಬಿಗ್ ಬಾಸ್ ಹೋಗಿರುವಂತ ಉದಾಹರಣೆನೇ ಇಲ್ಲ देश कलशप्राय नाटा माजी सचिव डॉक्टर के सुधाकर तम गृह कचेरी सुद्दिगोष्ठी नडेसि ರಾಜ್ಯದಲ್ಲಿ 5 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಬಹುಬೇಗ ಜನರಿಂದ ತಿರಸ್ಕಾರ ಆಗಿದೆ ರೈತರ ಪಂಪ್ ಸೆಟ್ಗಳಿಗೆ ಕೇವಲ 2 ಗಂಟೆಗಳ ವಿದ್ಯುತ್ ನೀಡುತ್ತಿದೆ ಬಿಜೆಪಿ ಸರ್ಕಾರದಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರಾಜ್ಯ ಸರ್ಕಾರ ನೀಡುತ್ತಿದ್ದ 4000 ರೂಗಳ ಪ್ರೋತ್ಸಾಹಧನ ನಿಲ್ಲಿಸಿದೆ ಕೋಲಾರದಿಂದ ಪ್ರತ್ಯೇಕಗೊಂಡಿದ್ದ ಚಿಮುಲ್ ಮತ್ತೆ ಕೋಚಿಮುಲ್ ಮಾಡಿರುವುದನ್ನು ವಿರೋಧಿಸಿ 11ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ಆಡಳಿತದ ಅವಧಿಯಲ್ಲಿ ಕೋವಿಡ್ ಅಂತ ಮಹಾಮಾರಿ ಬಂದಾಗ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಆದಾಯನು ನಿಂತೋಗಿತ್ತು ಸ್ತಬ್ಧ ಆಗಿತ್ತು ಅಂತ ಸಂದರ್ಭದಲ್ಲಿ ಕೂಡ ನಾವು ವಿದ್ಯುತ್ ಕಡಿತವನ್ನ ಮಾಡಲಿಲ್ಲ ರೈತರಿಗೆ ಅವತ್ತು ಕೂಡ ನಾವು 7 ಗಂಟೆಗಳ ಕಾಲ ನಿರಂತರವಾಗಿ ರೈತರಿಗೆ ವಿದ್ಯುತ್ ಅನ್ನು ಕೊಟ್ಟಿದ್ದೇವೆ ಆದರೆ ಇವತ್ತು ಅಂಗೈಯಲ್ಲೇ ಚಂದ್ರನನ್ನ ತೋರಿಸಬೇಕು ತೋರಿಸ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅನೇಕ ಆಸೆಗಳನ್ನು ಜನಸಾಮಾನ್ಯರಿಗೆ ಅವರಿಗೆ ಕೊಟ್ಟು ಇವತ್ತು ರೈತರಿಗೆ ನಿಜವಾಗಿಯೂ ಕೂಡ ಮಹಾ ದ್ರೋಹವನ್ನ ಎಸಗಿದ್ದಾರೆ ನಮ್ಮ ಭಾಗದಲ್ಲಂತೂ ಕೇವಲ 2 ಗಂಟೆಗಳಿಗೆ ಕರೆಂಟ್ ಅನ್ನು ಕೊಡುವಂತ ರೈತರು ನಮಗೆ ಹೇಳಿಕೊಂಡು ಅವರು ಅಳಲನ್ನ ತೋಡಿಕೊಂಡಿದ್ದಾರೆ ಹಾಗಾಗಿ ನಾವು ಈ ಸರ್ಕಾರದ ವಿರುದ್ಧ ರೈತರ ವಿರುದ್ಧ ಏನು ಇವರು ಧೋರಣೆಯನ್ನ ಧಿಕ್ಕರಿಸಿ ನಾವು ಒಂದು ದೊಡ್ಡ ಪ್ರತಿಭಟನೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಇದೇ ತಿಂಗಳು 11ನೇ ತಾರೀಕು ಬುಧವಾರ 11 ಗಂಟೆಗೆ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಬ್ಬ ಶಾಸಕರಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ಆಟ ಆಡೋದು ನಗೆ ಪಾಟಲಿಗೆ ಈಡಾಗಿದೆ ರಾಜ್ಯದಲ್ಲೆಲ್ಲೂ ಒಬ್ಬ ಶಾಸಕರು ಹೋಗಿ ಈ ರೀತಿಯ ಇವೆಂಟ್ಸ್ ನಲ್ಲಿ ಪಾಲ್ಗೊಳ್ಳೋದು ಹುಡುಗಾಟತನವೆನಿಸುತ್ತದೆ ರಾಜ್ಯದ ಜನರು ಆಡಿಕೊಳ್ಳಲು ಇವರು ವಾಸ್ತುವಾಗಲಿದ್ದಾರೆ ಎಂದರು ಒಬ್ಬ ಎಂಎಲ್ಎ ಆದವನು ಬಿಗ್ ಬಾಸ್ ಹೋಗಿರುವಂತ ಉದಾಹರಣೆನೇ ಇಲ್ಲ ಏನಾದರೂ ನೋಡಿದ್ರೆ ಬಾಬಣ್ಣ ಇಲ್ಲ ನಗಪಾಡ್ಲಿ ಈ ದೇಶದಲ್ಲಿ ಇಡೀ ರಾಜ್ಯದ ಜನರಿಗೆ ಆಹಾರ ಆಗಿದ್ದಾರೆ ಚಿಕ್ಕಬಳ್ಳಾಪುರ ನಾವು ಇಡೀ ದೇಶದಲ್ಲಿ ಕಳಶಪ್ರಾಯವಾಗಿದ್ದೀವಿ ಈಗ ನಗಪಾಡು ಮಾಡುವಂತ ಕೆಲಸ ಮಾಡಿದ್ದೀವಿ
ಸುದ್ದಿಗೋಷ್ಠಿಯಲ್ಲಿ ಕೆವಿ ನಾಗರಾಜ್, ಮಾಜಿ ಶಾಸಕಿ ಅನಸೂಯಮ್ಮ, ಪಿಎಲ್ಡಿ ಬ್ಯಾಂಕ್ ಕಾಳೇಗೌಡ, ಎಂಎಫ್ಸಿ ನಾರಾಯಣಸ್ವಾಮಿ ಸೇರಿದಂತೆ ಚಿಕ್ಕಕಾಡಿಗಾನಹಳ್ಳಿ ಕೃಷ್ಣಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎರಡು ವರ್ಷಗಳ ಕಾಲ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಮದುವೆಯಾಗದೆ ಮೋಸ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಿಯತಮನ ಮನೆಯ ಮುಂದೆ ಪ್ರೀತಿಸಿದ ಹುಡುಗನಿಗಾಗಿ ಪ್ರಿಯತಮೆಯೊಬ್ಬಳು ಪ್ರತಿಭಟನೆಗೆ ಕುಳಿತಿರುವ ಘಟನೆ ಬಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊದಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ವರ್ಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊದಲಹಳ್ಳಿ ಗ್ರಾಮದ ಸ್ವಾತಿ ಹಾಗೂ ಅದೇ ಗ್ರಾಮದ ಡ್ರೈವರ್ ಕೆಲಸ ಮಾಡುತ್ತಿದ್ದ ವಂಶಿ ಪರಸ್ಪರ ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ರು. ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಇದೀಗ ಪ್ರೀತಿಗೆ ಜಾತಿ ಅಡ್ಡ ಬಂದ ಕಾರಣ ವಂಶಿ ನಮ್ಮ ಮನೆಯಲ್ಲಿ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಿಲ್ಲ. ಆದ ಕಾರಣ ನೀನು ಬೇರೆಯವರನ್ನ ಮದುವೆ ಮಾಡಿಕೊ, ಮದುವೆಯಾದ ಎರಡೇ ದಿನದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆಂದು ಹೇಳಿರುವ ಕಾರಣದಿಂದ ಒಂದು ತಿಂಗಳ ಹಿಂದೆ ವಂಶಿ ಹೇಳಿಕೆಯಂತೆ ಸ್ವಾತಿ ಮನೆಯವರು ನೋಡಿದ ಯುವಕನ ಜೊತೆ ಮದುವೆ ಮಾಡಿಕೊಂಡಿದ್ದಾಳೆ. ಮದುವೆಯಾದ ಎರಡು ದಿನ ಬಿಟ್ಟು ಮೊದಲ ಹಳ್ಳಿಗೆ ಬಂದು ಪ್ರಿಯಕರ ವಂಶಿಯ ಜೊತೆ ಇರುವುದಾಗಿ ಪೋಷಕರಿಗೆ ತಿಳಿಸಿದ್ದಾಳೆ. ಆದರೆ ನೀವು ಎಸ್ಸಿ ಜನಾಂಗ, ನಮ್ಮ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ವಂಶಿ ಪೋಷಕರು ಆರೋಪಿಸಿರುವ ಹಿನ್ನೆಲೆ ಸ್ವಾತಿ ಪ್ರಿಯಕರನಿಗಾಗಿ ಭಾನುವಾರ ಪ್ರಿಯಕರ್ನ ಮನೆಯ ಮುಂದೆಯೇ ಅಂಬೇಡ್ಕರ್ ಫೋಟೋ ಇಟ್ಟು ಮದುವೆಯಾಗುವವರೆಗೂ ಪ್ರತಿಭಟನೆ ಮಾಡಲಾಗುವುದು, ಒಂದು ವೇಳೆ ನ್ಯಾಯ ಸಿಗದೇ ಇದ್ರೆ ಮನೆಯ ಮುಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿಕೆ ಕೊಟ್ಟಿದ್ದಾಳೆ. ವಂಶಿ ಅನ್ನೋ ಹುಡುಗ ಎರಡು ವರ್ಷದಿಂದ ಲವ್ ಮಾಡಿ ಮದುವೆ ಆಗ್ತೀನಿ ಅಂತೇಳಿ ಸುಳ್ಳು ಹೇಳಿ ಜಾಸ್ತಿ ನಂಬಿಸಿದ್ದ ಸರ್. ಒಂದು ಗಂಟೆ ರಾತ್ರಿ, ಎರಡು ಗಂಟೆ ರಾತ್ರಿಯಲ್ಲಿ ಆಚೆ ಕಡೆ ಎಲ್ಲ ಕರ್ಕೊಂಡೋಗ್ತಾ ಇದ್ದ. ಎರಡು ಗಂಟೆವರೆಗೂ ಫೋನಲ್ಲಿ ಮಾತಾಡ್ತಾ ಇದ್ದೆ ಸರ್ ನೈಟಲ್ಲಿ. ಮತ್ತು ನಮ್ಮ ಮನೆಯಲ್ಲಿ ಮದುವೆ ಹುಡುಗನ ನೋಡೋಕ್ಕೆ ಶುರು ಮಾಡಿದ್ರು. ಅವನು ಕೇಳಿದ್ದೆ ಸರ್ ಹಿಂಗೆ ಹುಡುಗನ ನೋಡ್ತಾವ್ರೆ, ನನಗೆ ಇಷ್ಟ ಇಲ್ಲ, ಮನೇಲಿ ಕೇಳ್ತೀನಿ ಅಂತ. ಬೇಡ ಮನೇಲಿ ಕೇಳಬೇಡ, ನಿಮ್ಮ ಮನೆಯವ್ರಿಗೆ ಕೇಳಿದ್ರೆ ಇವಾಗ ಅವ್ರು ಕೇಳಲ್ಲ, ನಿಮ್ಮಪ್ಪ ನಿಮ್ಮಮ್ಮನಿಗೆ ಅವಮಾನ ಆಗುತ್ತೆ, ಮಾಡ್ಕೊಂಡಿಲ್ಲ ಅಂತಂದರೆ ಮದುವೆ ಆಗೋ ಮೂರು ದಿನಕ್ಕೆಲ್ಲ ಕರ್ಕೊಂಡು ಹೊರಟೋಗ್ತೀನಿ ಅಂತ ಹೇಳಿದ್ದೆ ಸರ್. ಕ್ಯಾಸ್ಟಲ್ಲಿ ಕಡಿಮೆ, ನೀವು ನಿಮ್ಮನ್ನ ಹೆಂಗೆ ಮನೇಲಿ ಕರ್ಕೊಳ್ಳೋದು ನಾವು ಅಂತ ಮಾತಾಡ್ತಾರೆ ಸರ್. ನಾನು ಲವ್ ಮಾಡೋಕ್ಕೆ ಮುಂಚೆನೇ ಕೇಳಿದ್ದೀನಿ ಸರ್, ನಿಮ್ಮದು ಬೇರೆ ಕ್ಯಾಸ್ಟು, ನಮ್ಮದು ಬೇರೆ ಕ್ಯಾಸ್ಟು, ನಿಮ್ಮ ಮನೆಯವ್ರು ಒಪ್ಪಲ್ಲ ಅಂದರೆ ನಾನು ಒಪ್ಪಿಸ್ತೀನಿ, ನಾನು ಮಾತಾಡ್ತೀನಿ ನಮ್ಮಪ್ಪ ನಮ್ಮಮ್ಮನ್ನ ಅಂತ ಹೇಳಿದ್ದೆ ಸರ್. ಕಂಪ್ಲೇಂಟ್ ಕೊಟ್ಟರೆ ನ್ಯಾಯ ಎಲ್ಲಿ ಸಿಗತ್ತೆ ಸರ್? ಎಫ್ಐಆರ್ ಮಾಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಹಾಕ್ತಾರೆ, ಒಂದು ಮೂರು ತಿಂಗಳು ಬೇಲ್ ಮೇಲೆ ಬರ್ತಾರೆ, ಮತ್ತು ಕೋರ್ಟಲ್ಲಿ ನೋಡ್ಕೊತಾರೆ. ನನ್ನ ಲೈಫ್ ಹಾಳಾಗತ್ತಲ್ವ ಸರ್? ಹಿಂಗೆ ಮಾಡಿದ್ರೆ ಮದುವೆ ಮಾಡ್ಕೋಬೇಕು ಅವನು, ಇಲ್ಲಾಂದರೆ ಅವ್ರ ಮನೆ ಮುಂದೆ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ. ಇನ್ನು ಪ್ರಿಯಕರ್ನಿಗಾಗಿ ಪ್ರಿಯತಮೆ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿರುವ ವಿಷಯ ತಿಳಿದ ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ನ್ಯಾಯ ಒದಗಿಸಿಕೊಡುವುದಾಗಿ ತಿಳಿಸಿದರು. ತನಗೆ ನಿಮ್ಮ ಬಳಿ ನ್ಯಾಯ ಸಿಗೋಲ್ಲ ಎಂದು ಪೊಲೀಸರ ಮಾತಿಗೆ ಬೆಲೆ ಕೊಡದೆ ಸ್ವಾತಿ ಹುಡುಗನ ಮನೆ ಮುಂದೆ ಪ್ರತಿಭಟನೆ ಮುಂದುವರೆಸಿದ್ದಾಳೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಪ್ರತಿಷ್ಠಿತ ಕಲರ್ಸ್ ಕನ್ನಡ ಟಿವಿ ನಡೆಸಿಕೊಡುವ ಬಿಗ್ ಬಾಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರುವ ಪ್ರದೀಪ್ ಈಶ್ವರದ್ದೇ ಈಗ ಎಲ್ಲೆಡೆ ಟಾಕ್. ಕಾರ್ಯಕ್ರಮದ ಪೂರ್ತಿ 100 ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರಾ, ಹೊರಗೆ ಬರ್ತಾರಾ, ಬಿಗ್ ಬಾಸ್ಗೆ ಏಕೆ ಹೋದ್ರು, ಇದರ ಹಿಂದಿನ ರಹಸ್ಯ ಏನು ಎಂಬುದು ಒಂದು ಕಡೆ ಆದ್ರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ವಿರೋಧಗಳು ವ್ಯಕ್ತವಾಗಿದೆ. ಮೊದಲ ದಿನವೇ ಬಿಗ್ ಬಾಸ್ ಮನೆಗೆ ಹೊಸ ಎಂಟ್ರಿ. ನಾನು ಆಕ್ಚುಲಿ ನಿನ್ನೆ ಬರಬೇಕಾಗಿತ್ತು, ನನಗೂ ಬಹಳ ಖುಷಿ ಆಯ್ತು ಕಂಟೆಸ್ಟೆಂಟ್ ಆಗಿ ಜಾಯಿನ್ ಆಗ್ತಾ ಇರೋದು. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಬಿಗ್ ಬಾಸ್ ಸಾಂಸ್ಕೃತಿಕ ಜನರನ್ನು ರಂಜಿಸುವ ಒಂದು ಕಾರ್ಯಕ್ರಮ. ಖ್ಯಾತ ಚಿತ್ರನಟ ಕಿಚ್ಚ ಸುದೀಪ್ ನಡೆಸಿಕೊಡುವ ಈ ಕಾರ್ಯಕ್ರಮ ವಿಭಿನ್ನವಾಗಿರುತ್ತದೆ. ಯಾವುದೇ ಹೊರ ಜಗತ್ತಿನ ಸಂಪರ್ಕ ಇಲ್ಲದೆ ಬಿಗ್ ಬಾಸ್ನ ಮನೆಯಲ್ಲಿ ಉಳಿದವರಿಗೆ ಕೋಟಿ ಕೋಟಿ ಹಣ, ಪ್ರಚಂಡ ಜನಪ್ರಿಯತೆ ದೊರೆಯುತ್ತದೆ. ಬಿಗ್ ಬಾಸ್ಗೆ ಹೋಗಿ ಬಂದವರು ದೊಡ್ಡ ಹೀರೋಗಳು ಕೂಡ ಆಗಿದ್ದಾರೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಜನಪ್ರತಿನಿಧಿಯೊಬ್ಬರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ.
ಉದ್ಯಮಿ ಶಾಸಕ ಪ್ರದೀಪ್ ಈಶ್ವರ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಮಾಧ್ಯಮ ಕ್ಷೇತ್ರದಿಂದ ಶಿಕ್ಷಣ, ಸಾಮಾಜಿಕ, ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಪ್ರದೀಪ್ ಈಶ್ವರ್ ನಿನ್ನೆ ಬಿಗ್ ಬಾಸ್ ಮನೆಗೆ ಶ್ವೇತ ವಸ್ತ್ರಧಾರಿಯಾಗೆ ಡೊಳ್ಳು ಕುಣಿತ ತಂಡದೊಂದಿಗೆ ಎಂಟ್ರಿ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಮೊದಲ ದಿನವೇ ಬಿಗ್ ಬಾಸ್ ಮನೆಗೆ ಹೊಸ ಎಂಟ್ರಿ. ನಾನು ಆಕ್ಚುಲಿ ನಿನ್ನೆ ಬರಬೇಕಾಗಿತ್ತು, ನನಗೂ ಬಹಳ ಖುಷಿ ಆಯ್ತು ಕಂಟೆಸ್ಟೆಂಟ್ ಆಗಿ ಜಾಯಿನ್ ನಾನು ಎಂಟ್ರಿ ಅಂತಾನೆ ಅನ್ಕೊಳ್ಳಿಲ್ಲ. ತಬಾಸಿ ಉಚ್ಚಾರಣ್ಣ, ನಾವೆಲ್ಲ ಕಾಪಿಟ್ ಮಾಡ್ತಾ ಇರೋದು ಎಂಎಲ್ಎ ಜೊತೆ. ಬಟ್ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಇದು ಒಂದು ರೀತಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪ್ರದೀಪ್ ಇದರಿಂದ ಬರುವ ಹಣವನ್ನು ಅನಾಥ ಮಕ್ಕಳ ಕಲ್ಯಾಣಕ್ಕೆ ಮೀಸಲಿರಿಸಲು ಪಣ ತೊಟ್ಟಿದ್ದಾರೆ ಎನ್ನಲಾಗಿದೆ. ಸೋಲನ್ನೊಪ್ಪಿ ಬೆಂಗಳೂರಿಗೆ ಬಂದೆ, ಸೋಲೋದು ನನಗೇನು ಹೊಸದಲ್ಲ ಎಂಬ ಡೈಲಾಗ್ ಹೊಡೆದೆ ಎಂಟ್ರಿ ಕೊಟ್ಟಿರುವ ಪ್ರದೀಪ್ ಈಶ್ವರ್ ತಮ್ಮ ಮೋಟಿವೇಶನ್ ಭಾಷಣಗಳ ಮೂಲಕ ಲಕ್ಷಾಂತರ ಯುವಕರು ವಿದ್ಯಾರ್ಥಿಗಳ ಮನಗೆದ್ದಿರುವ ಪ್ರದೀಪ್ ಬಿಗ್ ಬಾಸ್ ನಲ್ಲಿ ಜನಮನ್ನಣೆ ಗಳಿಸ್ತಾರಾ ನೋಡಬೇಕು. ಇ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಹಾಡು ಹಗಲೇ ಬೈಕ್ನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಹೊಂಚು ಹಾಕಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದಿರುವುದು ಮಾಲೂರು ತಾಲೂಕಿನ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ದು. ಸಂಜೆ 5 ಗಂಟೆ ಸಮಯದಲ್ಲಿ ಈ ಘಟನೆ ಸಂಭವಿಸಿದ್ದು, ಘಟನೆಯನ್ನು ವೀಕ್ಷಿಸಿದ ಜನ ಭಯಭೀತರಾಗಿದ್ದಾರೆ. ಸಂಜೆ 5 ಗಂಟೆ ಸಮಯದಲ್ಲಿ ಮಾಲೂರು ಪಟ್ಟಣದ ವಾಸಿ ಸುಮಾರು 50 ವರ್ಷದ ಜೆಸಿಬಿ ಮುನಿಯಪ್ಪ ತಮ್ಮ ಬೈಕ್ನಲ್ಲಿ ತೆರಳುತ್ತಿದ್ದರು. ಪೂರ್ವ ನಿಯೋಜಿತವಾಗಿ ಸಿದ್ಧರಾಗಿದ್ದ ದುಷ್ಕರ್ಮಿಗಳು ಸಂಚು ರೂಪಿಸಿ ಲಾಂಗುಗಳಿಂದ ಭೀಕರವಾಗಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ಕೊಲೆ ನಡೆದು ಹೋಗಿದೆ. ಮಾಲೂರು ಪಟ್ಟಣದ ಅರಳೇರಿ ರಸ್ತೆ ವೈಟ್ ಗಾರ್ಡನ್ ಬಳಿ ಈ ದುಷ್ಕೃತ್ಯ ನಡೆದಿದ್ದು, ಜೆಸಿಬಿ ಮುನಿಯಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೊಲೆ ಮಾಡಿದ ಆರೋಪಿಗಳು ಪರಾರಿಯಾಗಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಂಡಿದ್ದಾರೆ. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದ ಅಶ್ವಥ ಕಟ್ಟೆ ಮೇಲೆ ಇದ್ದ ಪುರಾತನ ಕಾಲದ ಬೃಹದ್ ಆಕಾರದ ಬೇವಿನ ಮರವೊಂದು ಬುಡ ಸಮೇತ ಉರುಳಿ ಬಿದ್ದಿರುವ ಘಟನೆ ಕುರುಬೂರು ಗ್ರಾಮದಲ್ಲಿ ನಡೆದಿತ್ತು. ಶಾಲೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಗೆ ಭಾನುವಾರ ರಜೆ ಇದ್ದಿದ್ದರಿಂದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕುರುಬೂರು ಗ್ರಾಮದ ಕುರುಬೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿನ
ಅಶ್ವತ್ಥಕಟ್ಟೆ ಮೇಲೆ ಇದ್ದ ಪುರಾತನ ಕಾಲದ ಬೃಹದಾಕಾರದ ಬೇವಿನ ಮರವೊಂದು ಭಾನುವಾರ ಇದ್ದಕ್ಕಿದ್ದಂತೆ ಬುಡದ ಸಮೇತ ಉರುಳಿ ಬಿದ್ದಿದೆ. ಮರ ಉರುಳಿ ಬಿದ್ದ ವೇಳೆ ಬಂದ ಶಬ್ದಕ್ಕೆ ಕೆಲ ಕಾಲ ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಮರ ಬಿದ್ದ ರಭಸಕ್ಕೆ ಹಲವು ವಿದ್ಯುತ್ ಕಂಬಗಳು ರಸ್ತೆಗುರುಳಿದ ಪರಿಣಾಮ ಗ್ರಾಮದಲ್ಲಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಬೇವಿನ ಮರ ಉರುಳಿ ಬಿದ್ದ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ, ಅಂಗನವಾಡಿ ಕೇಂದ್ರ ಹಾಗೂ ನವೋದಯ ಶಾಲೆ ಇದ್ದು, ಭಾನುವಾರ ಈ ಎಲ್ಲಾ ಕಚೇರಿಗಳಿಗೆ ರಜೆ ಇದ್ದ ಕಾರಣ, ಜನಸಂದಣಿ ಇಲ್ಲದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಗ್ರಾಮಸ್ಥರು ನಿಟ್ಟಿಸಿರು ಬಿಟ್ಟಿದ್ದು. ಇನ್ನು ಮರ ಉರುಳಿ ಬಿದ್ದ ಕೂಡಲೇ ಗ್ರಾಮಸ್ಥರು, ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಮರ ಹಾಗೂ ಮುರಿದು ಬಿದ್ದ ವಿದ್ಯುತ್ ಕಂಬಗಳನ್ನ ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ವೈದ್ಯರಿಲ್ಲದೆ ಆಸ್ಪತ್ರೆಯಲ್ಲಿ ಗರ್ಭಿಣಿ ಸ್ತ್ರೀಯೊಬ್ಬರಿಗೆ ಅಲ್ಲಿನ ಶುಶ್ರೂಷಕಿಯರು ಹೆರಿಗೆ ಮಾಡಿರುವ ಪರಿಣಾಮ ಮಗು ಸಾವನ್ನಪ್ಪಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮಗು ಆಸ್ಪತ್ರೆಯಲ್ಲಿ ನಡೆದಿದೆ. ಹೆರಿಗೆಗಾಗಿ ಕಳೆದ 10 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದ ಗರ್ಭಿಣಿ ಲಕ್ಷ್ಮಿಗೆ 9 ದಿನಗಳ ಹಿಂದೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಅದೇ ದಿನ ಹೆರಿಗೆ ವೈದ್ಯೆ ಡಾಕ್ಟರ್ ಮಮತಾ ರಜೆಯಲ್ಲಿದ್ದರು ಎನ್ನಲಾಗುತ್ತಿದ್ದು, ಹೆರಿಗೆಯನ್ನು ಆಸ್ಪತ್ರೆಯ ಸಿಸ್ಟರ್ಗಳೇ ಮಾಡಲು ಮುಂದಾಗಿದ್ದಾರೆ. ಪೋಷಕರು ಬೇರೆ ಆಸ್ಪತ್ರೆಗೆ ಬರೆದುಕೊಡಿ ಎಂದು ಅಂಗಲಾಚಿದ್ರು ಸಹ ನಾವೇ ಮಾಡಿಕೊಡುತ್ತೇವೆ, ನೀವೇನು ವರಿ ಆಗ್ಬೇಡಿ ಎಂದು ಹೇಳಿದ್ರು. ಆದ್ರೆ ಹೆರಿಗೆ ಆಗಿ ಮಗುವು ಹೊರಗೆ ಬರಲು ನಿಧಾನವಾದ ಕಾರಣ ಮಗುವಿನ ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾಗಿ ಮಗುವಿನ ಬ್ರೈನ್ ಡೆಡ್ ಆಗಿದ್ದರಿಂದ ಮಗುವನ್ನು ಸ್ಥಳೀಯವಾಗಿ ಬೇರೆ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಕೂಡಲೇ ಪೋಷಕರು ಸ್ಥಳೀಯ ನ್ಯೂ ಮಾನಸ ಆಸ್ಪತ್ರೆಗೆ ದಾಖಲಿಸಿದರು. ದುರಾದೃಷ್ಟವೆಂದರೆ ಮಗುವಿನ ಹಾರ್ಟ್ ಬೀಟ್ಸ್ ಇದ್ದರೂ ಸಹ ಮಗುವಿನ ಉಸಿರಾಟ ಇರದ ಕಾರಣ ಮಗು ಸಾವನ್ನಪ್ಪಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ತಾಯಿ ಆರೋಗ್ಯವಾಗಿದ್ದು ಮಗುವಿನ ಸಾವು ಕೇಳುತ್ತಿದ್ದಂತೆ ದಂಪತಿಗಳಿಬ್ಬರು ಮಗುವಿನ ಸಾವಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಆಕ್ರೋಶ ಹೊರಹಾಕುವುದರ ಮೂಲಕ ಮಗುವನ್ನು ಆಸ್ಪತ್ರೆ ಮುಂಭಾಗದಲ್ಲಿರಿಸಿ ಪೋಷಕರು ಮತ್ತು ಸಂಬಂಧಿಕರು ಮಗುವಿನ ತಾಯಿಗೆ ನ್ಯಾಯವನ್ನ ಕೊಡಿಸಿಕೊಡಿ ಎಂದು ಅಂಗಲಾಚುವುದರ ಮೂಲಕ ಆಕ್ರಂದನ ವ್ಯಕ್ತಪಡಿಸಿದ್ದಾರೆ. ನಾವು ಹೇಳಿದ್ರೆ ಬೇಡ, ಇಲ್ಲೇ ಮಾಡ್ತೀವಿ ನಾವು, ಹಾಗಲ್ಲ ಆಗುತ್ತೆ, ಯಾಕೆ ಸುಮ್ಮನೆ ಬೇರೆ ಕಡೆ ಹೋಗ್ತೀರಾ, ಆಮೇಲೆ ಮಾಡ್ತೀವಿ ಮಾಡೋದು ಕೇಳ್ಕೊಂಡ್ವಿ ಸರ್. ನಾವು ಆಮೇಲೆ ನಾನು ಹೇಳಿದೆ ನಮ್ಮ ಅಜ್ಜನ ಕರ್ಬಿಟ್ಟಿಲ್ಲ, ಅಜ್ಜಿ ನನ್ನ ಕೈಲಿ ಆಗ್ತಾ ಇಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿರೋದಕ್ಕೆ ನಮ್ಮ ಅಜ್ಜಿ ಬಂದಿತ್ತು, ಅವ್ರು ಸರಿ ಬೇರೆ ಕಡೆ ಬರ್ಕೊಡ್ರಿ ಅಂದ್ಬಿಟ್ಟು ಅವ್ರು ನಮ್ಮ ಅಜ್ಜಿ ನಿಚ್ಚೆ ಕೂರಿಸಿಬಿಟ್ಟು 4 ಜನ ಸೇರ್ಕೊಂಡು ಹೊಟ್ಟೆ ಮೇಲೆ ಪುಷ್ ಮಾಡಿ. ಮಗುವಿನ ತಾಯಿ ಲಕ್ಷ್ಮಿ ಮಾತನಾಡಿ, ಮಗುವಿನ ಹೆರಿಗೆ ಇಲ್ಲಿ ಬೇಡವೆಂದು ಹೇಳಿದ್ರು ಸಹ ಇಲ್ಲಿನ ಸಿಬ್ಬಂದಿ ಬೇರೆಡೆ ಹೋಗ್ಬೇಡಿ, ನಾವು ಮಾಡಿಸಿಕೊಡ್ತೇವೆ ಎಂದು ಹೇಳಿ ಇದೀಗ ಮಗುವಿನ ಸಾವಿಗೆ ಕಾರಣರಾಗಿದ್ದಾರೆಂದು ತಾಯಿ ಲಕ್ಷ್ಮಿ ಕಣ್ಣೀರಿನ ಆಕ್ರಂದನ ವ್ಯಕ್ತಪಡಿಸಿದ್ರು. ಇನ್ನು ಆಸ್ಪತ್ರೆಯ ಮುಂದೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಸ್ಥಳೀಯ ತಾಲೂಕು ಆರೋಗ್ಯಾಧಿಕಾರಿ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ವೈದ್ಯ ಡಾಕ್ಟರ್ ಮಮತಾ ಮಾತನಾಡಿ, ರೋಗಿ ಬಂದು ಎಲ್ಲ ನಾರ್ಮಲ್ ಇದೆ, ನಾನು ರಜೆಯಲ್ಲಿದ್ದೆ, ಮಕ್ಕಳ ವೈದ್ಯರೊಬ್ಬರು ಇದ್ರು, ಮಗುವಿನ ಕತ್ತಿಗೆ ಕರಳು ಸುತ್ತಿಕೊಂಡಿದ್ರಿಂದ ಉಸಿರಾಟದ ತೊಂದರೆಯಾಗಿ ಮಗು ಸಾವನ್ನಪ್ಪಿರುತ್ತದೆ, ಸಿಬ್ಬಂದಿಗಳು ಉಳಿಸಲು ಪ್ರಯತ್ನ ಪಟ್ಟಿದ್ದಾರೆ, ಮೇಲಾಧಿಕಾರಿಗಳ ಗಮನಕ್ಕೂ ಸಹ ತರಲಾಗಿದೆ ಎಂದಿದ್ದಾರೆ. ಮಗು ಹತ್ತಿಗ ಅಂತೇಳಿ ಅವರು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತೇಳಿ ಬೇರೆ ಕಡೆ ಹೈಸಿದ್ದು ಇಳುವರಿ ಮಾಡೋ ಟೈಮಲ್ಲಿ ಮಾಡಿದರೆ ಮಾಡಿಬಿಟ್ಟು ಅದೇ ಮಗು ಉಸಿರಾಡಕ್ಕೆ ಹುದ್ದೆ ಬಿಡಿದ್ರೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ.
ಟೊಮ್ಯಾಟೋ ಬೆಲೆ ತೀವ್ರವಾಗಿ ಕುಸಿದು ರೈತರು ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಯ ಮೇಲೆ ಹೂ ಮತ್ತು ಟೊಮ್ಯಾಟೋ ಸುರಿದು ಹೂವಿನ ರಾಶಿಯ ಮೇಲೆ ಉಸ್ತುವಾರಿ ಸಚಿವರ ಮುಖವಾಡ ಧರಿಸಿ ಮಲಗುವ ಮೂಲಕ ಉಸ್ತುವಾರಿ ಸಚಿವರು ಜಿಲ್ಲೆಯ ಮಟ್ಟಿಗೆ ನೇತೆಗೆ ಜಾರಿದ್ದಾರೆಂದು ಕುಹುಕವಾಡಿದರು. ಕೋಲಾರ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಟೊಮ್ಯಾಟೋ ಮತ್ತು ಹೂವಿನ ಬೆಲೆ ತೀವ್ರ ಕುಸಿತಗೊಂಡಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಈ ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಹೂ ಮತ್ತು ಟೊಮ್ಯಾಟೋ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರು ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ರಸ್ತೆಯಲ್ಲಿ ಹೂ ಮತ್ತು ಟೊಮ್ಯಾಟೋ ಸುರಿದು ಹೂವಿನ ರಾಶಿಯ ಮೇಲೆ ಉಸ್ತುವಾರಿ ಸಚಿವರ ಮುಖವಾಡ ಧರಿಸಿ ಮಲಗುವ ಮೂಲಕ ಉಸ್ತುವಾರಿ ಸಚಿವರು ಜಿಲ್ಲೆಯ ಮಟ್ಟಿಗೆ ನಿತ್ಯಗೆ ಜಾರಿದ್ದಾರೆಂದು ಕುಹಕವಾಡಿದ್ರು. ರೈತರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರ ಈ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಹಾಗೂ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಸದಿದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು. ನೀರಿನ ಅಭಾವ ಇತ್ತು, ಬೆಳೆ ಬೆಳಕಾಲದೆ ವಲಸೆ ಹೋಗೋದು ಗುರೆ ಹೋಗೋದು ಅಂತ ಇತ್ತು. ಈಗ ಸರ್ಕಾರ ಬಂದಾದ ಮೇಲೆ ಅದೇ ಪರಿಸ್ಥಿತಿ ಮತ್ತೆ ಮುಂದುವರ್ತಾ ಇದೆ. ಉದ್ಭುತ ಕೆಸಿ ವ್ಯಾಲಿ ಕಲುಷಿತ ನೀರಿನ ಕೋಲಾರ ತಂದು ಅದರಿಂದ ಬೆಳೆ ಆಗ್ತಾ ಬೆಳೆ ಏನು ಬೆಳೆ ಮಾಡ್ತಿದ್ದಾರೆ ಅದು ಸಂಪೂರ್ಣವಾದಂತಹ ಒಂದು ರೋಗ ನಿರೋಧಕ ಶಕ್ತಿ ಕಲ್ಪಡಿದೆ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ನೆಪದಲ್ಲಿ ಕಟ್ಟಡ ಕಾರ್ಮಿಕರ ಹಾಗೂ ಮರಗೆಲಸ ಕಾರ್ಮಿಕರನ್ನ ಅಂಗಡಿಗಳ ಮುಂದೆ ತೆರವುಗೊಳಿಸಿದ್ದು ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರದಿಂದ ಉಚಿತ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿ ಬಾಗೇಪಲ್ಲಿ ತಾಲೂಕು ಕಟ್ಟಡ ಕಾರ್ಮಿಕರು ಹಾಗೂ ಮರಗೆಲಸ ಕಾರ್ಮಿಕರ ಒಕ್ಕೂಟದ ನೇತೃತ್ವದಲ್ಲಿ ಮರಗೆಲಸ ಕಾರ್ಮಿಕರು ಪುರಸಭೆ ಕಚೇರಿ ಮುಂದೆ ಸೋಮವಾರ ಪ್ರತಿಭಟನೆ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್ಎನ್ ವೃತ್ತದಿಂದ ಹೊರಟ ಮರಗೆಲಸ ಕಾರ್ಮಿಕರು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಪುರಸಭೆ ಕಚೇರಿ ಮುಂದೆ ಜಮಾಯಿಸಿ ಮರಗೆಲಸ ಕಾರ್ಮಿಕರ ಸಮಸ್ಯೆಗಳನ್ನ ಪುರಸಭೆ ಅಧಿಕಾರಿಗಳು ಆಡಳಿತ ಮಂಡಳಿಯವರು ಬಗೆಹರಿಸುವಂತೆ ಘೋಷಣೆ ಕೂಗಿದ್ರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿ ಆಂಜನೇಯರೆಡ್ಡಿ ಮಾತನಾಡಿ, ಅನೇಕ ವರ್ಷಗಳಿಂದ ಗೂಳೂರು ರಸ್ತೆಯಲ್ಲಿ ಮರಗೆಲಸ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಇದೀಗ ರಸ್ತೆ ಅಗಲೀಕರಣ ನೆಪದಲ್ಲಿ ಅಂಗಡಿಗಳ ಮುಂದೆ ತೆರವು ಮಾಡಲಾಗಿದೆ. ಬಹುತೇಕರು ಬಾಡಿಗೆ ಅಂಗಡಿಗಳನ್ನ ಪಡೆದು ಜೀವನ ನಡೆಸಿದ್ದಾರೆ. ಅಂಗಡಿಗಳ ತೆರವಿನಿಂದ ಜೀವನ ಸಾಗಿಸಲು ಕಷ್ಟ ಆಗಿದೆ. ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮರಗೆಲಸ ಕಾರ್ಮಿಕರಿಗೆ ಸರ್ಕಾರದಿಂದ ಉಚಿತ ನಿವೇಶನ ಮತ್ತು ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕಲ್ಪಿಸಬೇಕು. ಅಂಗಡಿಗಳು ಮತ್ತು ಬಡಾವಣೆ ನಿರ್ಮಾಣ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ರಸ್ತೆ ಅಗಲೀಕರಣ ಆದಂಥ ಸಂದರ್ಭದಲ್ಲಿ ಸುಮಾರು ಕಾರ್ಪೆಂಟ್ರಿಗಳು ಮುಖ್ಯ ರಸ್ತೆಯಲ್ಲಿ ಅಂಗಡಿಗೆ ಒಪ್ಪಿಕೊಂಡಿದ್ದಾರೆ. ಮತ್ತೆ ಆದಾಗ ಅಗಲೀಕರಣ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಗೂಳೂರು ರಸ್ತೆಗೆ ಬದಲಾವಣೆ ಆಯಿತು. ಇವತ್ತು ಗೂಳೂರು ರಸ್ತೆ ಅಗಲೀಕರಣ ಆದಂಥ ಸಂದರ್ಭದಲ್ಲಿ ಸುಮಾರು ಒಂದು 250 ಜನ ಅಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅಲ್ಲಿ ಇವಾಗ ಅಗಲೀಕರಣ ಪ್ರಾರಂಭವಾಗಿದೆ. ಅಗಲೀಕರಣ ಆಗೋದ್ರಿಂದ ನಮಗೇನು ಅಭ್ಯಂತರ ಇಲ್ಲ, ನಾವು ಸ್ವಾಗತ ಮಾಡ್ತಾಯಿದ್ದೀವಿ. ಇವತ್ತು ಬಾಗೇಪಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಶಾಸಕರು ಕೂಡ ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದೆಲ್ಲರಿಗೂ ಕೂಡ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಪ್ರತಿಭಟನಾ ಸ್ಥಳಕ್ಕೆ ಪುರಸಭೆ ಅಧಿಕಾರಿ ಅತಾವುಲ್ಲಾ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುವುದೆಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದರು. ಪ್ರತಿಭಟನೆಯಲ್ಲಿ ರಾಮಾಂಜಿ, ಸುಭಾನ್, ಜಬಿಯುಲ್ಲಾ ಸೇರಿದಂತೆ ಮರಗೆಲಸ ಕಾರ್ಮಿಕರು ಹಾಜರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಾವೇರಿ ನೀರು ತಮಿಳುನಾಡಿಗೆ ಹರಿಸುವ ವಿಚಾರದಲ್ಲಿ ಕೇಂದ್ರದ ಮೇಲೆ ಒತ್ತಡ ಹೇರಿ ಸಂಕಷ್ಟ ಸೂತ್ರ ರಚಿಸುವ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ರಾಜ್ಯದಿಂದ ಆಯ್ಕೆಯಾಗಿರುವ 28 ಸಂಸದರಿಗೂ ಇಚ್ಛಾಶಕ್ತಿ ಇಲ್ಲ. ಅದರಿಂದಾಗಿ ಕನ್ನಡ ಪರ ಹಾಗೂ ರೈತ ಸಂಘಟನೆಗಳು ಅನಿವಾರ್ಯವಾಗಿ ರಕ್ತದಲ್ಲಿ ಪ್ರಧಾನಿ ಮೋದಿಗೆ ಪತ್ರ ಬರೆಯುವ ಚಳವಳಿ ಹಮ್ಮಿಕೊಂಡಿದ್ದೇವೆಂದು ಕರವೇ ಜಿಲ್ಲಾಧ್ಯಕ್ಷ ಲೋಕೇಶ್ ತಿಳಿಸಿದ್ದಾರೆ.
ಕಾವೇರಿ ನಮ್ಮದು, ನಮಗೆ ಬರ ಇದ್ರೂ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಕಾವೇರಿ ನಿರ್ವಹಣಾ ಮಂಡಳಿ ಆದೇಶ ಧಿಕ್ಕರಿಸಿ ರಾಜ್ಯದೆಲ್ಲೆಡೆ ಹೋರಾಟಗಳು ನಡೆಯುತ್ತಲೇ ಇವೆ. ಕಳೆದ ಒಂದು ವಾರದಲ್ಲಿ ಬೆಂಗಳೂರು ಬಂದ್ ರಾಜ್ಯ ಬಂದ್ ಮಾಡಲಾಗಿತ್ತು. ಈಗ ಕರವೇ ನಾರಾಯಣಗೌಡ ಬಣ ರಕ್ತದಲ್ಲಿ ಪತ್ರ ಬರೆದು ಪ್ರಧಾನಿ ನರೇಂದ್ರ ಮೋದಿ ಮನಸ್ಸು ಕರಗುವಂತೆ ಮಾಡುವ ಚಳುವಳಿ ರೂಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ನೇತೃತ್ವದಲ್ಲಿ ತಮ್ಮ ರಕ್ತದಿಂದಲೇ ಪತ್ರ ಬರೆಯುವ ಚಳುವಳಿ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್, ನೂರಾರು ವರ್ಷಗಳಿಂದ ಕಾವೇರಿ ನದಿ ನೀರಿನ ವಿಚಾರವಾಗಿ ನಾಲ್ಕು ರಾಜ್ಯಗಳ ಮಧ್ಯೆ ಸಮಸ್ಯೆ ಆಗಿದೆ. ಮಳೆ ಇಲ್ಲದೆ ಬರ ಬಂದಾಗಲೆಲ್ಲ ತಮಿಳುನಾಡು ಖ್ಯಾತೆ ತೆಗೆಯೋದನ್ನ ನಿಲ್ಲಿಸಿಲ್ಲ. ರಾಜ್ಯ ಸರ್ಕಾರ ಸೇರಿದಂತೆ ರಾಜ್ಯದಿಂದ ಆಯ್ಕೆಯಾಗಿರುವ 28 ಸಂಸದರು ಮನಸ್ಸು ಮಾಡಿದ್ರೆ ಸಂಕಷ್ಟ ಸೂತ್ರ ರೂಪಿಸುವಂತೆ ನ್ಯಾಯಾಲಯದಲ್ಲಿ ನ್ಯಾಯ ಕೇಳಬಹುದಾಗಿತ್ತು. ಅವರಿಗೆ ಇಚ್ಛಾಶಕ್ತಿ ಇಲ್ಲದ ಕಾರಣ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡೋದು ತಪ್ಪಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾವೇರಿ ನದಿ ಪ್ರಾಧಿಕಾರ ಏನು ಪ್ರತಿನಿತ್ಯ 3,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದೆ. ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಡಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಕಳೆದ ಒಂದು ವಾರದಿಂದ ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕುಗಳಲ್ಲೂ ಸಹ ರಕ್ತದಲ್ಲಿ ಪತ್ರವನ್ನು ಬರೆದು ಪ್ರಧಾನಿಗಳನ್ನು ಮಧ್ಯಸ್ಥಿಕೆಯಲ್ಲಿ ವಹಿಸಿ ಸಂಕಷ್ಟ ಸೂತ್ರ ಜಾರಿಗೊಳಿಸಬೇಕು ಅಂತ ಹೇಳಿ ಏನಿ. ಈ ವೇಳೆ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ವಿಜಯ್, ಬಾಗೇಪಲ್ಲಿ ಅಧ್ಯಕ್ಷ ಹರೀಶ್, ಮಹಿಳಾ ಅಧ್ಯಕ್ಷೆ ಸುಜಾತಮ್ಮ, ಶಬೀರ್ ಅಹಮದ್, ನಂದಿ, ವಿನೋದ್ ಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಹೇಳಿ ಜಯವಾಗಲಿ. ರೈತರ ಜೊತೆ ಚೆಲ್ಲಾಟವಾಡುವುದನ್ನು ಬಿಟ್ಟು ಸಮರ್ಪಕವಾಗಿ ವಿದ್ಯುತ್ ನೀಡುವ ಮೂಲಕ ರೈತರ ಪ್ರಾಣ ಉಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಎಚ್ಚರಿಕೆ ನೀಡಿದರು. ಗೌರಿಬಿದನೂರು ನಗರದ ಪ್ರಮುಖ ಬೀದಿಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಭಾಗವಹಿಸಿ ಮಾತನಾಡಿ, ರೈತರಿಗೆ ಕರೆಂಟ್ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ. ಹಗಲು ರಾತ್ರಿ ಕೇವಲ 4 ಗಂಟೆ ಕರೆಂಟನ್ನ ಪಂಪ್ಸೆಟ್ಗಳಿಗೆ ನೀಡಿದರೆ ರೈತರು ಜೀವನ ನಡೆಸಲು ಸಾಧ್ಯವಿಲ್ಲ. ಒಂದು ದಿನಕ್ಕೆ 10 ಸಲ ಕರೆಂಟ್ ತೆಗೆಯುವ ಮೂಲಕ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದೆ. ಇದರಿಂದ ರೈತರು ಬೇಸಾಯವನ್ನ ಬಿಟ್ಟು ಬೇರೆ ವೃತ್ತಿಗಳನ್ನ ಮಾಡಿಕೊಂಡು ಜೀವನ ನಡೆಸಲು ಮುಂದಾಗುತ್ತಿದ್ದಾರೆ. ಇದರಿಂದ ದೇಶದ ಪರಿಸ್ಥಿತಿ ಅಧೋಗತಿಗೆ ಬರ್ತದೆ ಎಂದು ಹೇಳಿದರು. ಆದ್ರೆ ಇವಾಗ ನೋಡ್ತಾ ಇದ್ರೆ 7 ಗಂಟೆಯಿಂದ ಕೇವಲ 2 ಗಂಟೆ ನಿಲ್ಲಿಸಿದ್ದಾರೆ. ಕರೆಂಟ್ ರೈತ ಒಂದ್ ದಿವಸ ವ್ಯವಸಾಯದಿಂದ ವಿಮುಖ ಆಗ್ತಾ ಇದ್ದಾನೆ. ಅನೇಕ ಕೆರೆಗಳಲ್ಲಿ ನೀರಿದ್ರು ಸಹ ಕೆರೆಗಳ ಅಂಗಳದಲ್ಲಿ ಬರತಕ್ಕಂತ ಭೂಮಿಗಳಲ್ಲಿ ಬೆಳೆನೇ ಇಡಕ್ ಆಗ್ತಾ ಇಲ್ಲ. ಕಾರಣ ಎಲ್ಲಾನು ಇದರಲ್ಲಿ ಲಾಸ್ ಬರ್ತಾ ಇದೆ. ಕರೆಂಟ್ ಪ್ರಾಬ್ಲಮ್ ಇರ್ತದೆ. ಇವಕ್ಕೆಲ್ಲ ಬೋರ್ವೆಲ್ ಹಾಕ್ಸಕ್ಕೆ ಇಷ್ಟು ದುಡ್ಡೆಲ್ಲ ಖರ್ಚಾಗುತ್ತೆ ಅಂತ ಅವನು ದಿನೇ ದಿನೇ ಹಿಮ್ಮುಖವಾಗಿ ಬೇರೆ ವೃತ್ತಿಗಳನ್ನ ಕಂಡಿಡ್ಕೊಳ್ತಾ ಇದ್ದಾನೆ. ಬೆಳೆ ಇಡಕ್ಕೆ ಲಾಸ್ ಆದಕ್ಕಿಂತ ಬೆಳೆ ಇಂತಿರ ಲಾಭದಲ್ಲಿರೋಣ, ಆರಾಮಾಗಿರೋಣ ಅಂತ ಒಂದು ದುಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ದಿವಸ. ಈ ಸಂದರ್ಭದಲ್ಲಿ ಮುಖಂಡರಾದ ಲೋಕೇಶ್ ಗೌಡ, ಪ್ರಭಾಕರ್, ಏಡಬಲಿ ಪರಮೇಶ್ವರಪ್ಪ, ನರಸಾರೆಡ್ಡಿ, ರಾಮಚಂದ್ರ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಮುಗಿದ ಕೂಡಲೇ ಜಾಬ್ ಮಾಡಬೇಕು, ಕೈಗೆ ಕೆಲಸ ಬೇಕು ಅಂದ್ರೆ ಡಿ ಫಾರ್ಮಸಿ ಮಾಡಿಕೊಂಡು ಮೆಡಿಕಲ್ ಸ್ಟೋರ್ ಹಾಕೊಳ್ಳೋದೇ ಒಂದು ಉದ್ಯೋಗ ಎಂದು ಭಾವಿಸಬೇಡಿ. ಫಾರ್ಮಸಿ ಮುಗಿಸಿದ ವಿದ್ಯಾರ್ಥಿಗಳು ಹೊಸ ಔಷಧಿಗಳು ಕಂಡುಹಿಡಿಯೋ ವೈಜ್ಞಾನಿಗಳಾಗಬೇಕು ಅನ್ನೋ ಮನೋಭಾವದಿಂದ ಅಭ್ಯಾಸ ಮಾಡಿ ಎಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಹೃದಯ ಭಾಗದಲ್ಲಿರುವ ಪಂಚಗಿರಿ ಫಾರ್ಮಸಿ ಕಾಲೇಜು ವಿದ್ಯಾರ್ಥಿಗಳ ಫೇರ್ವೆಲ್ ಕಾರ್ಯಕ್ರಮವನ್ನು ಕಾಲೇಜಿನ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಮಾತನಾಡಿ, ಬಹುತೇಕ ವಿದ್ಯಾರ್ಥಿಗಳು ಫಾರ್ಮಸಿ ಮುಗಿಸಿ ಮೆಡಿಕಲ್ ಸ್ಟೋರ್ ಇಟ್ಟುಕೊಳ್ಳೋಣ ಅನ್ನೋ ಮನೋಭಾವನೆ ಇಟ್ಟುಕೊಂಡಿದ್ದಾರೆ. ಅದು ತಪ್ಪು. ಫಾರ್ಮಸಿ ಮುಗಿಸಿದ ವಿದ್ಯಾರ್ಥಿ ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿಯೋ ವಿಜ್ಞಾನಿಯಾಗಬೇಕು.
ಕೊರೋನಾ ಮಹಾಮಾರಿ ಹಿಮ್ಮೆಟ್ಟಿಸಿ ದೇಶದಲ್ಲಿ 140 ಕೋಟಿ ಜನ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಓಡಾಡ್ತಿದ್ದಾರೆ ಅಂದ್ರೆ ನಿಮ್ಮಂತ ಫಾರ್ಮಸಿಸ್ಟ್ಗಳೇ ಕಾರಣ ಅನ್ನೋದನ್ನ ತಿಳಿದುಕೊಳ್ಳಿರಿ ಎಂದರು. ಇಡೀ ದೇಶದಲ್ಲಿ ಕೋವಿಡ್ ನಿಂದ ಎಷ್ಟು ಜನ ಎಷ್ಟು ಬಾಧೆಗೆ ಒಳಪಟ್ಟಿದ್ರು ಅನ್ನೋದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರ್ತೀರಿ. ಆದ್ರೆ ಅದನ್ನೆಲ್ಲ ತಪ್ಪಿಸಿ ಇವತ್ತು ನಾವೆಲ್ಲ ಇಷ್ಟು ಜನ ಮಾಸ್ಕ್ ಇಲ್ಲದೆ ಯಾವುದೇ ರೀತಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲದೆ ಇವತ್ತು ನಾವಿಲ್ಲಿದ್ದೀವಿ ಅಂತಂದ್ರೆ ನಿಮ್ಮಂತ ವಿಜ್ಞಾನಿಗಳಿಂದಾನೇ ಅದು ಸಾಧ್ಯ ಆಗಿರೋದು. ಕಾರ್ಯಕ್ರಮದಲ್ಲಿ ಜಿಫ್ಯಾಟ್ ಮುಗಿಸಿದ ಇಬ್ಬರು ವಿದ್ಯಾರ್ಥಿನಿಯರು ವಿಭಾಗೀಯ ಮಟ್ಟದಲ್ಲಿ ವಾಲಿಬಾಲ್ ಗೆದ್ದ ಟೀಮ್ಗೆ ಬಹುಮಾನ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಸತೀಶ್, ಪ್ರೊಫೆಸರ್ ವಿಶ್ವನಾಥ್, ವ್ಯವಸ್ಥಾಪಕ ಲಕ್ಷ್ಮಣಸ್ವಾಮಿ, ಫರೀದ್ ಬಾಬು ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬರಗಾಲದ ನಡುವೆ ಕೊಳವೆ ಬಾವಿಗಳನ್ನು ಆಧರಿಸಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿರುವ ರೈತರಿಗೆ ಬೆಸ್ಕಾಂ ಇಲಾಖೆ ಮೋಸ ಮಾಡುತ್ತಿದೆ. ಸಮರ್ಪಕವಾದ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ, ನಮಗೆ ಕರೆಂಟ್ ಕೊಡಿ, ಇಲ್ಲ ವಿಷ ಕೊಡಿ ಎಂದು ರೈತರು ಬೆಸ್ಕಾಂ ಇಲಾಖೆಯ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘದ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ರೈತರ ಜಮೀನುಗಳಿಗೆ ಪ್ರತಿನಿತ್ಯ 7 ಗಂಟೆಗಳ ಕಾಲ 3-ಫೇಸ್ ವಿದ್ಯುತ್ ನೀಡುವಂತೆ ತಿಳಿಸಿದೆ. ಆದರೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮಾತ್ರ ರೈತರಿಗೆ ಮೋಸ ಮಾಡ್ತಿವೆ. ಕನಿಷ್ಠ 5 ಗಂಟೆಯಾದರೂ ವಿದ್ಯುತ್ ಪೂರೈಕೆ ಮಾಡ್ತಿಲ್ಲ. ಈಗಾಗಲೇ ರೈತರು ಬರಗಾಲದಿಂದ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಕೊಳವೆ ಬಾವಿಯನ್ನ ನಂಬಿಕೊಂಡು ಬೆಳೆ ಇಟ್ಟಿದ್ದಾರೆ. ಕನಿಷ್ಠ ಅದರಲ್ಲಾದರೂ ಮಾಡಿದ ಸಾಲ ತೀರಿಸಬಹುದೆಂದು ಇದ್ರೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಅದಕ್ಕೂ ತಣ್ಣೀರೆರಚಿದ್ದಾರೆ. ಸಾಲ ಮಾಡಿ ಇಟ್ಟಂತಹ ಬೆಳೆ ಇದೀಗ ನಾಶವಾಗುವ ಹಂತದಲ್ಲಿದೆ. ಆದ್ರಿಂದ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ತಲುಪಿದ್ದೇವೆ. ಸಮರ್ಪಕವಾಗಿ ವಿದ್ಯುತ್ ನೀಡಿಲ್ಲ, ನಮಗೆ ವಿಷ ಕೊಡಿ ಎಂದು ಗುಡಿಬಂಡೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಏಳು ರೂಪಾಯಿ 10 ಪೈಸೆಯಿಂದ ಹಿಡಿದು ನಮಗೆ ಮನೆಗಳಿಗೆ ವಿದ್ಯುತ್ ಅನ್ನ ಚಾರ್ಜ್ ಮಾಡ್ತಾ ಇದ್ರು. ಬಹುತೇಕ ನೀವು ಏನ್ ಖರೀದಿ ಮಾಡ್ತಾ ಇದ್ರು ಅದೇ ಅನ್ನ ನಮ್ಗೂ ನಮ್ಮ ಹತ್ರ ಅವ್ರ ಹತ್ರ ತಗೊಂಡಿ ನಮ್ಮ ಹತ್ರ ದುಡ್ಡು ಕೊಟ್ಟು ನಮ್ಗೆ ಕೊಡ್ತಿದ್ದೀವಿ. ಕೃಷಿ ಪಂಪ್ಸೆಟ್ಗಳಿಗೆ ನೀವು 7 ಗಂಟೆ ವಿದ್ಯುತ್ ಕೊಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇವತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಎಡಬಲಿ ಬಾಬು ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿದರು. ಈಗಾಗಲೇ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಸಭೆ ಸಹ ನಡೆದಿದೆ. ರೈತರಿಗೆ ಅನುಕೂಲವಾಗುವಂತೆ ವಿದ್ಯುತ್ ಪೂರೈಕೆ ಮಾಡಲು ಕ್ರಮ ವಹಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ವಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ಅಂಗಡಿಗಳ ಮಾಲೀಕರಿಗೆ ನಷ್ಟ ಪರಿಹಾರ ನೀಡಿದ ನಂತರ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ರಸ್ತೆ ಅಗಲೀಕರಣ ಮಾಡಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷ ನಗರ ಸಮಿತಿಯ ಕಾರ್ಯದರ್ಶಿ ಅಶ್ವಥಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅಶ್ವಥಪ್ಪ ಮಾತನಾಡಿ, ಅಂಗಡಿಗಳ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡದೆ ಜನಪ್ರತಿನಿಧಿಗಳ ಅಧಿಕಾರಿಗಳ ಮೌಖಿಕ ಮಾತುಗಳನ್ನು ಕೇಳಿಕೊಂಡು ತಹಸೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು 61x61 ಅಡಿಗಳಿಗೆ ಗುರುತುಗಳನ್ನು ಮಾಡಿ ಅಂಗಡಿಗಳ ಮುಂದೆ ಇರುವ ವಸ್ತುಗಳನ್ನು ಜೆಸಿಬಿ ಯಂತ್ರಗಳಿಂದ ತೆರವು ಮಾಡಿ ದೌರ್ಜನ್ಯವೆಸಗುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ಈ ಹಿಂದೆ ಜಿವಿ ಶ್ರೀರಾಮ್ ರೆಡ್ಡಿರವರು ಶಾಸಕರಾದ ಅವಧಿಯಲ್ಲಿ ಮುಖ್ಯ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲ್ಲಗಳಲ್ಲಿದ್ದ ಅಂಗಡಿಗಳ ಮಾಲೀಕರಿಗೆ ನಷ್ಟ ಪರಿಹಾರ ಕೊಡಿಸಿದ್ದಾರೆ. ರಸ್ತೆಗಳ ಅಭಿವೃದ್ಧಿ ವಿಚಾರದಲ್ಲಿ ಸಿಪಿಎಂ ಪಕ್ಷ ಮುಂದೆ ಇರುತ್ತದೆ. ಆದರೆ ವಂಶ ಪಾರಂಪರಿಕವಾಗಿ ಹಾಗೂ ಕೆಲವರಿಂದ ಜಾಗಗಳನ್ನು ಖರೀದಿ ಮಾಡಿ ಪುರಸಭೆಗೆ ಕಂದಾಯ ಕಟ್ಟಿದ್ದಾರೆ. ಅಂಗಡಿಗಳ ಮಾಲೀಕರ ಸ್ವತಃ ಜಾಗಗಳು ಇವೆ. ರಸ್ತೆ ಅಗಲೀಕರಣ ಮಾಡಲು ಮೊದಲು ಜಾಗಗಳನ್ನು ಭೂಸ್ವಾಧೀನ ಮಾಡಿ ನಂತರ ಅಂಗಡಿ ಮಾಲೀಕರಿಗೆ ಸರ್ಕಾರದಿಂದ ನಷ್ಟ ಪರಿಹಾರ ನೀಡಿದ ಬಳಿಕ ಅಂಗಡಿಗಳನ್ನ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಚುನಾವಣೆ ಬಂದಾಗ ನಾವು ಸದಸ್ಯ ಕೆಲವು ಎಲ್ಲ ಮಿಸ್ ಮಾಡಿದ್ರು ನಾವು ಸದ್ಯ ಉಚಿತವಾಗಿ ನಿಮಗೆ ನಿವೇಶನ ಕೊಡ್ತೀವಿ.
ಅಂತ 350 ಸೈಟ್ಗಳಿದೆ ಅಂತ ಅಲ್ಲ ಲಿಸ್ಟ್ ಮಾಡಿ ಅದು ಇದುವರೆಗೂ ಆ ಆಶ್ರಯ ಕಂಪನಿ ಇಟ್ಕೊಂಡಿಲ್ಲ ಅದು ಅಂತದ್ದು ಯಾರು ಬಿಟ್ಟಿದ್ದಾರಲ್ಲ ಅಂತದ್ದು ಅಂತದ್ದು ಇಲ್ಲ ಆದರೆ ವಂಶ ಪಾರಂಪರಿಕವಾಗಿ ಹಾಗೂ ಕೆಲವರಿಂದ ಜಾಗಗಳನ್ನು ಖರೀದಿ ಮಾಡಿ ಪುರಸಭೆಗೆ ಕಂದಾಯ ಕಟ್ಟಿದ್ದಾರೆ ಅಂಗಡಿಗಳ ಮಾಲೀಕರ ಸ್ವಂತ ಜಾಗಗಳಿವೆ ರಸ್ತೆ ಅಗಲೀಕರಣ ಮಾಡಲು ಮೊದಲು ಜಾಗಗಳನ್ನು ಭೂಸ್ವಾಧೀನ ಮಾಡಿ ನಂತರ ಅಂಗಡಿ ಮಾಲೀಕರಿಗೆ ಸರ್ಕಾರದಿಂದ ನಷ್ಟ ಪರಿಹಾರ ನೀಡಿದ ಬಳಿಕ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಮಿತಿಯ ಸದಸ್ಯರಾದ ಗೋವರ್ಧನಾಚಾರಿ ಜಿ ಮುಸ್ತಫ ಬಿಎಚ್ ರಫೀಕ್ ಜಿ ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಪಿಎಸ್ ರಾಜೇಶ್ ಇ ನ್ಯೂಸ್ ಟಿವಿ ಬಾಗೇಪಲ್ಲಿ ನಮ್ಮ ಪ್ರಕಾರ ರಸ್ತೆ ಅಗಲೀಕರಣ ಆಗಲೇಬೇಕು ಅದು ಸರ್ಕಾರಿ ನಿಯಮಗಳಂತೆ ಆಗಲೇಬೇಕು ಎರಡು ರಸ್ತೆಗಳು 41 ಅಡಿ ಆಗಬೇಕು ಹೆಣ್ಣಿಗೆ ತನ್ನ ಅಭಿಪ್ರಾಯ ಅನಿಸಿಕೆ ಕಷ್ಟ ಸುಖ ಹಂಚಿಕೊಳ್ಳೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದಿರುವಾಗ ಪುಸ್ತಕ ಬರೆದು ಲೇಖಕಿ ಕವಿ ಎನಿಸಿಕೊಂಡು ವಾಕ್ ಸ್ವಾತಂತ್ರ್ಯ ಪ್ರದರ್ಶಿಸೋದು ಸಾಧ್ಯವಾಗುತ್ತಿಲ್ಲ ಅಂತಹದ್ರಲ್ಲಿ ಸಾಮಾನ್ಯ ಶಿಕ್ಷಕಿ ಸರಸಮ್ಮ ಸಾವಕಾಶದಿಂದ ಇಷ್ಟೊಂದು ಪುಸ್ತಕಗಳನ್ನ ಬರೆದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಪ್ರಾಧ್ಯಾಪಕಿ ವಸುಂಧರಾ ಹೇಳಿದರು ಚಿಕ್ಕಬಳ್ಳಾಪುರ ನಂದಿರಂಗಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಸಾಹಿತಿ ಎ ಸರಸಮ್ಮ ರಚಿಸಿದ ಕಿರಣ ಕಾಂತಿ ಲೇಖನಗಳ ಗುಚ್ಛ ಹಾಗೂ ಮೋಸದ ಜಾಲ ಎಂಬ ಪತ್ತೆದಾರಿ ಕಾದಂಬರಿ ಎರಡು ಪುಸ್ತಕಗಳ ಬಿಡುಗಡೆ ಮಾಡಿ ಸರ್ಕಾರಿ ಪ್ರಥಮ ದರ್ಜೆ ಸಹ ಪ್ರಾಧ್ಯಾಪಕಿ ಆರ್ ವಸುಂಧರ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳಾದರೂ ಹೆಣ್ಣಿಗೆ 33% ಮೀಸಲಾತಿ ಘೋಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಬೇಕಾಯಿತು ಆದರೆ ಆ ಮೀಸಲಾತಿಯನ್ನು 1996ರಲ್ಲೇ ದೇವೇಗೌಡರು ಪ್ರಯತ್ನಿಸಿದ್ದರು ಆಗ ಇದೇ ಬಿಜೆಪಿಯವರು ವಿರೋಧ ಮಾಡಿದರು ಎಂದು ಪ್ರಥಮ ದರ್ಜೆ ಕಾಲೇಜ್ ಸಹ ಪ್ರಾಧ್ಯಾಪಕಿ ಆರ್ ವಸುಂಧರ ಪ್ರತಿಪಾದಿಸಿದರು ಇಲ್ಲಿ ನಾನು ಹೇಳಬೇಕಾದೇನು ಅಂದ್ರೆ ಒಬ್ಬ ಶಿಕ್ಷಕಿಯಾಗಿತ್ತು ಇವತ್ತು ಹೆಣ್ಣು ಮಕ್ಕಳಿಗೆ ಸವಾಲಿಗೇನು ಅಂದ್ರೆ ಅಭಿವ್ಯಕ್ತಿ ಸುವುದಕ್ಕೆ ಸ್ವಾತಂತ್ರ್ಯವೇ ಇರಲ್ಲ ನಮ್ಮ ಒಂದು ಸಮಾಜದ ಸಂರಚನೆಯಲ್ಲಿ ಹೆಣ್ಣು ಮಕ್ಕಳನ್ನ ನೋಡುವ ರೀತಿ ಬೇರೆ ಆಗಿದೆ ಏ ಅದ್ಯಾಕೆ ಹೋಗ್ಬೇಕು ಅಲ್ಲಿ ಏನ್ ಮಹಾ ದೊಡ್ಡದಾಗುತ್ತೆ ಕಟ್ಟಿದ ಕಟ್ಟೆ ಹಾಕೋದೇನು ಏನ್ ಹೆಸರಿನ ಹುಚ್ಚ ಕೈ ಚಪ್ಪಾಳೆ ಬೇಕಾ ಮರ್ಯಾದೆ ಒಳಗೆ ಮನೆ ಒಳಗಿರು ಇಂತಹ ಮಾತುಗಳನ್ನ ಸಮಾಜದ ಒಳಗೆ ಇದೆ ಎಲ್ಲರೂ ಅಲ್ಲೇ ಇದ್ರು ಇವತ್ತು ಈ ಪಾರಂಪರಿಕ ಒಂದು ಸಂಕುಚಿತ ಮನಸ್ಸು ಇರುವಂತವರು ನಮ್ಮ ಜೊತೆ ಇದ್ದೇ ಇದ್ದಾರೆ ಅಂತಹದರಲ್ಲೂ ಸಹ ಮೇಡಮವರು ಇದುವರೆಗೂ ಸಾಕಷ್ಟು ಕೃತಿ ರಚನೆಗಳನ್ನ ಮಾಡ್ಕೊಂಬಂದಿದ್ದಾರೆ ಅಂತ ನಾವು ನೋಡಿದ್ರೆ ಖುಷಿಯಾಗುತ್ತೆ ಪುಸ್ತಕ ರಚಿಸಿದ ಲೇಖಕಿ ಏರ್ ಸರಸಮ್ಮ ಕಸಾಪ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಎಂ ರೆಡ್ಡಪ್ಪ ಶಿಕ್ಷಕಿ ಅನುಪಮ ಗೀತಾ ಇತರರು ಪುಸ್ತಕದ ಬಗ್ಗೆ ಮಾತನಾಡಿದರು ಸಮಾರಂಭದಲ್ಲಿ ತಾಲೂಕು ಅಧ್ಯಕ್ಷೆ ಇಲುವಳ್ಳಿ ಸೊನ್ನೇಗೌಡ ಸಾಹಿತಿ ಪ್ರಗತಿಪರ ಚಿಂತಕ ಸರ್ದಾರ್ ಶ್ವಾನ್ಪಶ ಸುಶೀಲಾ ಮಂಜುನಾಥ್ ಇನ್ನಿತರರು ಭಾಗವಹಿಸಿದರು ಕೆಎಸ್ ನಾರಾಯಣ ಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ ಚಿಕ್ಕಬಳ್ಳಾಪುರ ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ಜೈನ್ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ 08156295108 ತುರ್ತು ಸಹಾಯವಾಣಿ 6364644700 ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಮದ್ರಾಸದಲ್ಲಿ ಓದುತ್ತಿರುವ ಮಕ್ಕಳಿಗೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ಅಧಿಕೃತವಾಗಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿ ಅವರು ಸಹ ದೇಶದ ಮುಖ್ಯವಾಹಿನಿಗೆ ಬರಲು ಅವಕಾಶ ಕಲ್ಪಿಸುವ ಸಲುವಾಗಿ ಜಾಮಿಯತ್ ಉಲೇಮಾ ಹಿಂದ ಹೆಜ್ಜೆ ಇಟ್ಟಿದೆ ಈ ಪ್ರಯತ್ನದ ರೂಪುರೇಷೆಯಂತೆ ಗುಡಿಬಂಡೆಯ ಜಾಮಿಯಾ ಮಸೀದಿಯಲ್ಲಿ ಜಮಿಯಾತ್ ಉಲೇಮಾ ಹಿಂದ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಅವರು ಸಹ ದೇಶದ ಮುಖ್ಯವಾಹಿನಿಗೆ ಬರಲು ಅವಕಾಶ ಕಲ್ಪಿಸುವ ಸಲುವಾಗಿ ಜಾಮಿಯಾತ್ ಉಲೇಮಾ ಹಿಂದ್ ಹೆಜ್ಜೆ ಇಟ್ಟಿದೆ
ಈ ಪ್ರಯತ್ನದ ರೂಪುರೇಷೆಯಂತೆ ಇಂದು ಗುಡಿಬಂಡೆಯ ಜಾಮಿಯಾ ವಸೀದಿಯಲ್ಲಿ ಜಮಿಯಾತ್ ಉಲೇಮ್ ಹಿಂದ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜಾಮಿಯಾತ್ ಉಲೇಮಾ ಹಿಂದ್ನ ರಾಜ್ಯ ಕಾರ್ಯದರ್ಶಿ ಮುಫ್ತಿ ಶಂಶುದ್ದೀನ್ ಸಾಬ್, ಜಮಿಯಾತ್ ಉಲೇಮಾ ಹಿಂದ್ ರಾಜ್ಯಾಧ್ಯಕ್ಷ ಮೌಲಾನಾ ಇಫ್ತಿಖಾರ್ ಅಹಮದ್ ಸಾಬ್ ಕಾಶ್ಮಿ, ಇಮಾಮ್ ಅಸೀಫುಲ್ಲಾ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರಿಗೆ ವಿದ್ಯುತ್ ಗ್ಯಾರಂಟಿ ನೀಡದ ಸರ್ಕಾರ ಬಹುಬೇಗ ಜನರಿಂದ ತಿರಸ್ಕೃತಗೊಂಡಿದೆ. ಮಾಜಿ ಸಚಿವ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಮದುವೆಯಾದ ಎರಡೇ ದಿನಕ್ಕೆ ಗಂಡನಿಗೆ ಕೈಕೊಟ್ಟು ಪ್ರಿಯಕರನೇ ಬೇಕೆಂದು ಪ್ರಿಯಕರನ ಮನೆ ಮುಂದೆ ಕುಳಿತು ಪ್ರತಿಭಟನೆ. ಬಿಗ್ ಬಾಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರದ್ದೆ ರಾಜ್ಯಾದ್ಯಂತ ಟಾಕ್, ಕಣದಲ್ಲೇ ಉಳಿತಾರ. ಬೈಕ್ನಲ್ಲಿ ತೆರಳುತ್ತಿದ್ದವನನ್ನು ಹೊಚ್ಚು ಹಾಕಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾದ ದುಷ್ಕರ್ಮಿಗಳು. ಹಾಡು ಹಗಲೆ ನಡೆದ ಕೊಲೆಗೆ ಮೆಚ್ಚಿ ಬಿದ್ದ ಜನತೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.